ಎಲ್ಪಿಜಿ ಸಿಲಿಂಡರ್ ಸ್ಫೋಟಗೊಂಡು ಇಡೀ ಮನೆ ಛಿದ್ರಗೊಂಡು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ಚೇಳೂರು ಬಳಿಯ ಮ್ಯಾಕಲಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮೃತ ದುರ್ದೈವಿಯನ್ನು 65 ವರ್ಷದ ಲಕ್ಷ್ಮಣ್ ಎಂದು ಗುರುತಿಸಲಾಗಿದೆ. ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಲುವೇಲಮ್ಮ ಅವರ ಮನೆಯಲ್ಲಿ ಘಟನೆ ಸಂಭವಿಸಿದೆ. ಅಲುವೇಲಮ್ಮ ಪತಿ ಲಕ್ಷ್ಮಣ್ ಅವರು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಅವರನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗಮಧ್ಯದಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ. ಘಟನೆ ವೇಳೆ ಅಲುವೇಲಮ್ಮ ಅವರು ಮನೆಯ ಮುಂದೆ ಸಾರಿಸಲು ಸಗಣಿ ತರಲು ಹೋಗಿದ್ದರಿಂದ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೀಗ ಚೇಳೂರು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಶಾಸಕ ಎಸ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದರು. ಈ ದಿನ ನಮ್ಮ ಪುಲಗಲ್ ಒಂದು ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಮ್ಯಾಕಲ್ಪಲ್ಲಿ ಅಂತ ಅಲ್ವೇಲಮ್ಮ ಅಂತ ನಮ್ಮ ಪಾಪ ನಮ್ಮ ಕಾರ್ಯಕರ್ತೆ ಅವರು ಅವರ ಹಸ್ಬೆಂಡ್ ಮನೆಯಲ್ಲಿ ಇದ್ದಾಗ ಈ ಗ್ಯಾಸ್ ಸರಿಯಾಗಿ ಆಪರೇಟ್ ಮಾಡದಿರ ನೈಟ್ ಎಲ್ಲ ಲೀಕೇಜ್ ಆಗಿ ಬೆಳಗ್ಗೆ ಆಕೆ ಹೊರಗಡೆ ಹೋಗಿದ್ದಾಗ ಆತ ಒಬ್ಬನೇ ಇರ್ತಾನೆ. ಆತ ಆ ಸ್ಟವ್ ಅನ್ನು ಉರಿಸುವಾಗ ಲಕ್ಷ್ಮಣ್ ಅಂತ ಉರಿಸುವಾಗ ಪಾಪ ಬ್ಲಾಸ್ಟ್ ಆಗಿಬಿಟ್ಟು ಇಡೀ ಮನೆ ಕುಸಿದಿದೆ, ಬ್ಲಾಸ್ಟ್ ಆಗಿದೆ. ಪಾಪ ಈತ ಮಾರ್ಗ ಮಧ್ಯದಲ್ಲಿ ಸಾವಾಗಿದೆ. ಇತ್ತು ನಾನು ವಿನಂತಿ ಮಾಡ್ತೀನಿ, ಯಾಕಂದರೆ ಹಳ್ಳಿಗಳಲ್ಲಿ ಈ ಗ್ಯಾಸನ್ನು ಇನ್ನೂ ಸರಿಯಾಗಿ ಆಪ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಆಹಾರ ಇಲಾಖೆಯವರು ಅಷ್ಟೇ, ಇದೊಂದು ಕ್ಯಾಂಪ್ ಥರ ಮಾಡಿ ಅವ್ರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಯಾಕಂದರೆ ಪಾಪ ಕೆಲವ್ರಿಗೆ ಗೊತ್ತಿರೋಲ್ಲ ಇದು. ನಾವು ಸಿಲಿಂಡರ್ ಕೊಟ್ಟ ತಕ್ಷಣ ಫ್ರೀಯಾಗಿ ಸಿಲಿಂಡರ್ನ ತೊಗೊಂಡೋಗ್ತಾರೆ. ಅವ್ರಿಗೆ ಪಾಪ ಬೆಂಗಳೂರಲ್ಲಾದ್ರೆ ಊರುಗಳಲ್ಲಿ ಯಾವ ಕಿಟಕಿನೂ ಇರೋಲ್ಲ, ಮನೆಗೆ ಒಂದೇ ಬಾಗಿಲಿರುತ್ತೆ. ಆ ಲೀಕೇಜ್ ಆದಾಗ ಈ ಥರ ಅವಘಡಗಳಾಗುತ್ತೆ. ದುರದೃಷ್ಟವಾದ ಪಾಪ, ನನಗಂತೂ ಭಾರಿ ನೋವಾಗಿದೆ. ಪಾಪ ಅವರ ಕುಟುಂಬ, ನಾನು ಅಲ್ವೇಲಮ್ಮನ ಹತ್ರ ಮಾತನಾಡಿದ್ದೀನಿ, ಖಂಡಿತವಾಗಲೂ ಸರ್ಕಾರದಿಂದ ನನ್ನ ಕಡೆಯಿಂದ ಸಹಾಯ ವೈಯಕ್ತಿಕವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಹಾಗೆ ನಾನು ಬೇರೆಯವ್ರಿಗೆ ಹೇಳೋದಷ್ಟೇ, ಜಾಗೃತೆಯಿಂದ ಇದನ್ನು ಬಲಿಸಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ.